ಕಡಲೆ ಸಾರು ಮಾಡಲಿಕ್ಕೆ 2 ಕಪ್ ಇದು ತೊಗರಿ ಬೇಳೆ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಒಂದು ಸಣ್ಣ ಉಳ್ಳಾಗಡ್ಡೆ ಒಂದು ಬೆಳ್ಳುಳ್ಳಿಯನ್ನ ಈ ತರ ಜಜ್ಜಿ ಹಾಕಬೇಕು ಎರಡರಿಂದ ಮೂರು ಟೊಮೆಟೋವನ್ನು ಸಣ್ಣದಾಗಿ ಕೊಚ್ಚಿ ಈ ತರ ಕೊಚ್ಚಿ ಹಾಕಬೇಕು ಇದಕ್ಕೆ ಯಾವುದೇ ಸೊಪ್ಪಾದರೂ ಹಾಕಬಹುದು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಅಥವಾ ಬಸಳೆ ಸೊಪ್ಪು ಹಾಕಿ ಮಾಡಬಹುದು ನಾನು ಬಸಳೆ ಸೊಪ್ಪು ಹಾಕಿ ಮಾಡುವ ವಿಧಾನ ಹೇಳ್ತಾ ಇದೀನಿ ಬಸಳೆ ಸೊಪ್ಪನ್ನು ಹಾಕಬೇಕು ಇದಕ್ಕೆ ಸಾಕಾಗುವಷ್ಟು ನೀರು ಹಾಕಬೇಕು ಅಷ್ಟು ಪೂರ್ತಿ ಬೇಳೆ ಮತ್ತೆ ಸೊಪ್ಪು ಎಲ್ಲ ಮುಳುಗಬೇಕು ಅಷ್ಟು ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಬೇಕು 1 ಚಮಚ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೆಂದುಕೊಳ್ಳುತ್ತೆ ಚೆನ್ನಾಗಿ ಬೆಂದುಕೊಳ್ಳುತ್ತೆ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನ್ ಅಷ್ಟು ಸಣ್ಣ ಸ್ಪೂನ್ ಅಲ್ಲಿ ಅರಿಶಿನ ಆಮೇಲೆ ಸ್ವಲ್ಪ ಜೀರಿಗೆ ಒಂದು ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಈ ತರ ಹಾಕಿ ಇದನ್ನ ಒಂದು 3 ರಿಂದ 4 ಸಿಟಿ ಉಸಬೇಕು ಈ ತರ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳಬೇಕು ಈಗ ಇದನ್ನ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ತರ ಇದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಬೇಳೆಯನ್ನ ತಿರುಗಿಸೋದು ಈ ತರ ಬೇಳೆಯನ್ನ ಸ್ಮ್ಯಾಶ್ ಮಾಡಬೇಕು ಬೇಳೆ ಮತ್ತು ಟೊಮೆಟೊ ಸೊಪ್ಪು ಎಲ್ಲಾನು ಮಿಕ್ಸ್ ಆಗಿರುತ್ತೆ ಈಕ್ವಲ್ ಆಗಿ ಚೆನ್ನಾಗಿ ಬೇಳೆಯನ್ನ ಸ್ಮ್ಯಾಶ್ ಮಾಡ್ಕೊಳ್ಳಬೇಕು ಒಗ್ಗರಣೆಗೆ 2 ಸ್ಪೂನ್ ಆಯಿಲ್ ಹಾಕಬೇಕು ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಇದೆ ಸಾಸಿವೆ ಜೀರಿಗೆ ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದ್ರೆ ಉಳ್ಳಾಗಡ್ಡೆನೂ ಹಾಕಿ ಒಗ್ಗರಣೆ ಮಾಡಬಹುದು ಉಳ್ಳಾಗಡ್ಡೆ ಒಗ್ಗರಣೆನೂ ಹಾಕೊಳ್ಳಿ ಬೆಳ್ಳುಳ್ಳಿ ಇಷ್ಟ ಇದ್ರೆ ಬೆಳ್ಳುಳ್ಳಿ ಹಾಕೊಳ್ಳಿ ಚೆನ್ನಾಗಿ ಕೆಂಪಾಗಬೇಕು ಇದು ಇವಾಗ ಕೆಂಪಾಗಿದೆ ಗ್ಯಾಸ್ ಸಣ್ಣ ಇಡಬೇಕಾ ಖಾರ ಪೌಡರ್ ಹಾಕಿದ್ರೆ ಖಾರ ಪೌಡರ್ ಹೊತ್ತು ಬಿಡುತ್ತೆ ಸ್ವಲ್ಪ ಸ್ವಲ್ಪ ತಣ್ಣಗಾಗಬೇಕು ಆಯಿಲ್ ಈಗ ಇದರಲ್ಲಿ ಖಾರ ಪುಡಿ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ನಾನೀಗ 3 ಚಮಚ 3ರಿಂದ 4 ಚಮಚ ಹಾಕ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಎಂಟಿಆರ್ ಸಾಂಬಾರ್ ಇರುತ್ತಲ್ವಾ ಅದು 2 ಚಮಚ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ ಇಟ್ಟು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಈ ತರ ಮಾಡೋದ್ರಿಂದ ಸಾಂಬಾರ್ಗೆ ಚೆನ್ನಾಗಿ ಕಲರ್ ಬರುತ್ತೆ ಕೆಂಪ್ ಕಲರ್ ಬರುತ್ತೆ ನಂತರ ಸ್ಮ್ಯಾಶ್ ಮಾಡಿದ ಬೇಳೆ ಇದೆಯಲ್ಲ
ಬೇಕಷ್ಟು ಮಾಡ್ಕೋಬಹುದು, ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೋಬಹುದು, ತಿಳು ಇಷ್ಟ ಇದ್ರೆ ತಿಳು ಮಾಡ್ಬೋದು. ನಾನು ಇದನ್ನ ಮೀಡಿಯಂ ಆಗಿ ಮಾಡ್ತಾ ಇದ್ದೀನಿ. ಈ ಹದ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕುದಿಬೇಕು, ಕುದಿಲಿಕ್ಕೆ ಬಿಡಬೇಕು. ಇದಕ್ಕೆ ನಾನು ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಹಾಕುವ ಅವಶ್ಯಕತೆ ಇಲ್ಲ. ನಿಮ್ಗೊಂದೊಮ್ಮೆ ಹುಳಿ ಟೊಮೆಟೊ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಹುಣಸೆಹಣ್ಣು ರಸನ ಒಗ್ಗರಣೆ ಮಾಡುವಾಗಲೇ, ಖಾರ ಮತ್ತು ಹಳದಿ ಪೌಡ್ರ್ ಒಗ್ಗರಣೆಗೆ ಹಾಕ್ತಿರಲ್ಲ, ಆವಾಗ ಹುಣಸೆಹಣ್ಣು ರಸನ್ನು ಆ ಒಗ್ಗರಣೆಯಲ್ಲೇ ಕುದಿಸ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಳ್ಬೋದು ಹುಣಸೆಹಣ್ಣು ರಸ. ಇವಾಗ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಬಸಳೆ ಸೊಪ್ಪಿನ ಬೇಳೆ ಸಾರು ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾಕಂತಂದರೆ ನಾವು ಮಾಡುವಂಥ ಒಂದು ಉಪಯುಕ್ತ ವಿಡಿಯೋದ ಒಂದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತವೆ. ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.